ಬಂಗಾರ ನಂಗೆ ಗೊತ್ತಿದೆ ಅಜ್ಜಿ ಪರಿಸ್ಥಿತಿ ಲಾಭ ಪಡ್ಕೊಂಡು ನಿನ್ನ ಮೇಲೆ ಈ ರೀತಿ ಆರೋಪ ಮಾಡ್ತಿದ್ದಾರೆ ನಾನೇ ಸ್ವತಃ ಬಸ್ ಸ್ಟಾಪ್ಗೆ ಹೋಗಿದ್ದೆ ಆದರೆ ಅಲ್ಲಿ ಯಾರೂ ಇರಲಿಲ್ಲ ನಾನು ಮತ್ತೊಂದು ಸಲ ಹೋಗಿದ್ದೆ ಆದರೆ ಆದರೆ ಮಗುವಿನ ತಂದೆ ತಾಯಿ ಬಗ್ಗೆ ಏನು ತಿಳಿಲೇ ಇಲ್ಲ ನಾನು ನಿಜ ಹೇಳ್ತಾ ಇದ್ದೀನಿ ಇನ್ಸ್ಪೆಕ್ಟರ್ ಸರ್ ನಾನು ಅವರೇ ಪೊಲೀಸ್ ಇದ್ದಾರೆ ಈಗೆಲ್ಲ ಅಂತೋ ಮೀಡಿಯಾ ಕೂಡ ಇದೆ ನಿಮಗೆ ಗೊತ್ತಿಲ್ಲ ಎಂತ ದೊಡ್ಡ ಅಪರಾಧ ನಡೆದು ಹೋಗಿದೆ ತಿಳುವಳಿಕೆ ಇಲ್ಲದೇನೆ ನೋಡಿ ಇನ್ಸ್ಪೆಕ್ಟರ್ ನಾನು ಏನೇ ಮಾಡಿದ್ರು ಒಬ್ಬ ತಾಯಿಯಾಗಿ ಮಾಡಿದ್ದೀನಿ ಆದರೆ ಕಾನೂನಿನ ಪ್ರಕಾರ ನೀವು ಈ ಮಗು ತಾಯಿ ಅಲ್ಲ ಆಗಿದ ಮೇಲೆ ನೀವು ಈ ಮಗುನ ಇಟ್ಕೊಳ್ಳೋದು ಕಾನೂನಿಗೆ ವಿರುದ್ಧವಾದದ್ದು ಅದು ತುಂಬಾ ದೊಡ್ಡ ಅಪರಾಧ ನಾವು ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಖಂಡಿತ ಏನೋ ತಪ್ಪು ತಿಳುವಳಿಕೆ ಆಗಿದೆ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡಿ ನಮಗೊಂದು ಅವಕಾಶ ಕೊಡಿ ಇದೆಲ್ಲ ಸುಳ್ಳು ಅಂತ ನಾವು ಸಾಬೀತು ಮಾಡ್ತೀವಿ ಅವಾಗ ನೋಡಿ ಈ ಸಮಯದಲ್ಲಿ ನಾನು ನಿಮಗೆ ಯಾವುದೇ ಸಹಾಯ ಮಾಡಕಾಗಲ್ಲ ಕರ್ಕೊಂಡು ಬನ್ನಿ ಇವರನ್ನ ಬೇಡ ಇನ್ಸ್ಪೆಕ್ಟರ್ ಗೊತ್ತಾಗ್ಲಿ ಯಾರು ನಮ್ಮವರು ಯಾರು ಬೇರೆಯವರು ಅಂತ ಬೇಡ ದಿವ್ಯ ಯಾಕೆ ಚಿಕ್ಕಮ್ಮ ಬನ್ನಿ ತಪ್ಪು ತಿಳ್ಕೋಬೇಡ ನಾನು ಬರೋದಿಲ್ಲ ಆ ಮನೆಯಿಂದ ನಮ್ಮನ್ನ ಕೆಲಸದವ್ರ ಕೈಯಲ್ಲಿ ಕುತ್ತಿಗೆ ಹಿಡಿದು ಆಚೆ ಹಾಕ್ಸಿದ್ದಾರೆ ಅಲ್ಲಿಗೆ ಹೇಗೆ ಬರೋಕ್ ಸಾಧ್ಯ ದಿವ್ಯ ಜೋಗಿ ನನ್ನನ್ನ ಯಾವಾಗ್ಲೂ ಶತ್ರು ತರ ನೋಡಿದ್ದಾರೆ ಇಲ್ಲಿವರೆಗೂ ಏನಾಗಿದೆಯೋ ಅದನ್ನ ನಾನು ತಪ್ಪುಗೆ ನಿನಗೆ ಮತ್ತೆ ಜೋಗಿಗೋಸ್ಕರ ಮಾಡಿದ್ದು ದಿವ್ಯ ಮತ್ತೆ ಎಲ್ಲಿವರೆಗೂ ಜೋಗಿಗಿದು ಅರ್ಥ ಆಗೋದಿಲ್ವೋ ಅಲ್ಲಿವರೆಗೂ ನಾನು ಅಲ್ಲಿಗೆ ಬರೋದಿಲ್ಲ ನೀವು ಬನ್ನಿ ಚಿಕ್ಕಮ್ಮ ದಿವ್ಯ ಬೇಡ ಕಂದ ನಾನು ಅಲ್ಲಿಗೆ ಬರೋದಿಲ್ಲ ಬೇಕಾದ್ರೆ ನೀನ್ ಪುಷ್ಕರ್ನ ಕರ್ಕೊಂಡೋಗು ಹೌದಕ್ಕ ಅಮ್ಮ ಹೇಳ್ತಿರ ಸರಿ ಇದೆ ನಾನು ರೋಹಿಣಿ ನಿಮ್ ಜೊತೆ ಬರ್ತೀವಿ ಬಾವಾಜಿ ಹತ್ರ ಮಾತಾಡೋದಕ್ಕೆ ನಾನು ನಿಮ್ ಜೊತೆ ಇರ್ತೀವಿ ಒಂದ್ಸತಿ ಬಾವಾಜಿಗೆ ಸತ್ಯ ಏನಂತ ಗೊತ್ತಾದ್ರೆ ಮತ್ತೆ ಅವ್ರು ನಮ್ಮನ್ನ ಮನೆಗೆ ಸೇರಿಸ್ತಾರೆ ಆಗ ನಾವು ಅಮ್ಮನ್ ಕರ್ಕೊಂಡ್ಬರೋಣ
ನಿಮ್ಮಿಷ್ಟ ಚಿಕ್ಕಮ್ಮ, ಹೋಗಿ ಬರ್ತೀನಿ. ಮುಕ್ತಾಳ ಅಮ್ಮ ತಪಸ್ಯ, ನೀವ್ ಯಾರಿಗೆ ಮಗಳು ಅಂತ ಪ್ರೀತಿ ತೋರಿಸಿದ್ರು, ನೀವ್ ಯಾರಿಗೆಲ್ಲ ಖುಷಿ ಕೊಟ್ರು, ಅವಳು ನಮ್ಮಿಂದ ಇಷ್ಟು ದೊಡ್ಡ ವಿಷನ್ ಮುಚ್ಚಿಟ್ಟಿದ್ದಾಳೆ. ನಾವುಗಳು ಮತ್ತೆ ರಾಜೀವ್ ತಪಸ್ಯ ಎಲ್ಲರೂ ಮಗುನ ಹುಡುಕ್ತಾ ಇದ್ವಿ. ಇಚ್ಚ ಎಷ್ಟು ಸಲ ಮಗುನ ಮನೆಗೆ ಕರ್ಕೊಂಡು ಬಂದಿದ್ದಾಳೆ, ಆದ್ರೆ ಒಂದ್ಸಲನು ಅವಳು ಯಾರಿಗೂ ಹೇಳಲೇ ಇಲ್ಲ. ಮುಕ್ತ ತಪಸ್ಯಾಳ ಮಗಳು ಅಂತ ಇವತ್ತು ಅವಳು ಮಾಡಿದ ತಪ್ಪಿಗೆ ಶಿಕ್ಷೆ ಸಿಕ್ಕಾಯ್ತು. ಪೊಲೀಸ್ ಕರ್ಕೊಂಡು ಹೋಗಿದ್ದಾರೆ ಅವಳನ್ನ. ನಾನು ಹೆಂಡತಿ ಹೀಗೆ ಮಾಡೋದಿಕ್ಕೆ ಹೇಗ್ ಸಾಧ್ಯ ಅಂತ ನಾನು ತುಂಬಾನೇ ಗೊಂದಲದಲ್ಲಿದ್ದೆ. ಇಂಥ ಕೆಟ್ಟ ಯೋಚನೆ ಇವಳಿಗೆ ಹೇಗ್ ಬಂತು ಅಂತ ಹೀಗ್ ಗೊತ್ತಾಯ್ತು. ಆದ್ರೆ ಈ ಕೆಟ್ಟ ಯೋಚನೆ ನನ್ನ ಹೆಂಡತಿದಲ್ಲ, ನಾನು ನನ್ನ ಮನೆಯಿಂದ ಕುತ್ತಿಗೆ ಹಿಡಿದು ಆಚೆಗೆ ಹಾಕದ್ನಲ್ಲ ಅವ್ರದ್ದು. ಮತ್ತೀಗ ಈ ಮನೆಗೆ ವಾಪಸ್ ಬರೋದಕ್ಕೆ ಹೊಸ ದಾರಿ ಹುಡುಕ್ತಿದ್ದಾರೆ. ದಿವ್ಯಾ, ನನಗೊಂದು ವಿಷಯಕ್ಕೆ ತುಂಬಾ ಬೇಸರ ಆಗ್ತಿದೆ. ನೀನು ನನಗೆ ಸುಳ್ಳು ಹೇಳಿದೆ, ನನಗೆ ಗೊತ್ತಿಲ್ಲದ ಹಾಗೆ ಹೋಗಿ ಇವರುಗಳನ್ನ ಭೇಟಿಯಾಗಿದೀಯಾ. ಇವ್ರ ಮಾತನ್ನ ನಂಬಿ ಒಂದು ಮಗುನ ಅವಳ ತಾಯಿಯಿಂದ ದೂರ ಮಾಡಿದ್ಯಾ ನೀನು? ನನ್ನ ಮಗಳನ್ನ ನೀನು ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಟ್ಯಾ? ನಾನೇನ್ ಮಾಡಿದೆ, ನಾನೇನ್ ತಪ್ಪು ಮಾಡಿದೆ? ನನ್ನ ಹತ್ರ ಅವಳ ವಿರುದ್ಧ ಸಾಕ್ಷಿ ಇದೆ. ಯಾವ ವ್ಯಕ್ತಿ ಮುಕ್ತನ್ ಕತ್ತಿದ್ದ ಅವನಿಗೆ ಬಂದು ಎಲ್ಲಾನು ಹೇಳ್ದ? ನಂದೇನ್ ತಪ್ಪಿದೆ? ಆ ಸಾಕ್ಷಿ ಇದನ್ನು ಹೇಳದ್ನ, ನಮ್ ಮಗಳು ಇಚ್ಛಾನೆ ಮಗುನ ಕದ್ದಿದ್ದಾಳೆ ಅಂತ. ಯಾವ ಜನಗಳು ಇಚ್ಛಾ ಮಗುನ ಹಾಸ್ಪಿಟಲ್ ನಿಂದ ಕದ್ದಿದ್ರು? ಅವ್ರ ಮಾತು ನಂಬಿಟ್ಟಿಯ ನೀನು? ಸರಿ ದಿವ್ಯಾ, ಒಪ್ಕೊಳ್ಳೋಣ ಈ ಮಗು ನಮ್ಮ ಮಗಳು ತಪಸ್ಸಿದೆ ಅಂತ. ಆದ್ರೆ ಇಚ್ಚ ಈ ಮಗುಗೆ ತಾಯಿ ಪ್ರೀತಿ ಕೊಟ್ಟಿದ್ದೆ ತಪ್ಪ ಹೇಳು. ಸರಿ ಮತ್ತು ತಪ್ಪಿನ ವ್ಯತ್ಯಾಸನ ತಿಳ್ಕೊಳ್ಳೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ಯಾ ನೀನು? ನಿನ್ನೋರು ಯಾರು, ಹೊರಗ್ನೋರು ಯಾರು ಅಂತ ನೀನು ತಿಳ್ಕೊತಾನೇ ಇಲ್ಲ. ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ನನ್ನ ಮಗಳನ್ನ ಬಿಡಿಸ್ಕೊಂಡು ಬರ್ತೀನಿ. ಆದ್ರೆ ದಿವ್ಯಾ, ನನ್ನ ಮಾತಿನ್ನು ಪೂರ್ತಿ ಆಗಿಲ್ಲ. ನಾನು ವಾಪಸ್ ಮನೆಗೆ ಬಂದ್ಮೇಲೆ ಆಗ ನಾನು ನನ್ನ ಮಾತನ್ನ ಪೂರ್ತಿ ಮಾಡ್ತೀನಿ. ಅಕಸ್ಮಾತ್ ಪ್ರಾಣ ಬಿಟ್ರು ಭಾವ ನಿನ್ನ ಯಾವತ್ತೂ ನಂಬಲ್ಲ ಅಂತ.
ನಡಿ ರೋಹಿಣಿ. ಸರ್ ಸ್ವಲ್ಪ ದುಡ್ಡಿದೆ ಮತ್ತೆ ಸ್ವಲ್ಪ ಒಡವೆ ಇದೆ. ನೀವು ನನ್ನ ಮಗಳನ್ನ ಜಾಮೀನ್ ಮೇಲೆ ಬಿಟ್ಬಿಡಿ ಸರ್. ಅವಳೇನು ಮಾಡಿಲ್ಲ. ಅವಳು ನಿರಪರಾಧಿ. ಅವಳು ಯಾಕೆ ಯಾರ್ದೋ ಮಗುನ ಕದಿತಾಳೆ? ನಾನು ನಿಜ ಹೇಳ್ತಾ ಇದ್ದೀನಿ, ನನ್ನ ಮಗಳ ಅಂತವಳಲ್ಲ. ನೀವು ಇದನ್ನೆಲ್ಲ ತಗೊಂಡ್ಬಿಡಿ, ಅಷ್ಟರಲ್ಲಿ ನನ್ನ ಮಗಳಿಗೆ ಜಾಮೀನ್ ಆಗೋಗುತ್ತೆ. ಸರ್ ನಾನು ನಿಜ ಹೇಳ್ತಿದ್ದೀನಿ, ಏನಾದ್ರೂ ಆಯ್ತು ನನ್ನ ಮಗಳು ಆ ಮಗುನ ಕರ್ಕೊಂಡು ಬರದೆ ಹೋಗಿದ್ರೆ ಬಸ್ ಸ್ಟಾಪ್ ಇಂದ ಅದು ಸತ್ತೆ ಹೋಗಿರ್ತಿತ್ತು. ನಾನು ನಿಜ ಹೇಳ್ತಾ ಇದ್ದೀನಿ, ಅವಳು ಮುಕ್ತಾಗೆ ಪ್ರೀತಿ ತೋರಿಸಿದಾಳೆ, ತಾಯಿ ಮಮತೆ ಕೊಟ್ಟಿದ್ದಾಳೆ. ಆದ್ರೆ ನೀವು ಅವಳನ್ನ ಬಿಟ್ಬಿಡಿ, ಅವಳು ನಿರಪರಾಧಿ. ಇದೇನ್ ಮಾಡ್ತಿದ್ದೀರಾ ನೀವು? ವೀರ್ ವೀರ್, ನನ್ನ ಹತ್ರ ಏನೇನಿತ್ತು ಅದನ್ನೆಲ್ಲ ತಗೊಂಡ್ಬಂದಿದ್ದೀನಿ. ನನ್ನ ಮಗಳು ಬಿಟ್ಟು ನನಗೆ ಬೇರೇನು ಬೇಕಾಗಿಲ್ಲ. ನೀವು ಹೇಳಿ ಇನ್ಸ್ಪೆಕ್ಟರ್ಗೆ ನನ್ನ ಇಚ್ಛನ್ಗೆ ಜಾಮೀನ್ ಕೊಡಿ ಅಂತ. ಅಮ್ಮು, ಏನು ಆಗಲ್ಲ ಇಚ್ಛಾಗೆ. ನಾನಿಲ್ವಾ, ನಾನಿರುವಾಗ ಏನು ಆಗಲ್ಲ ಅವಳಿಗೆ. ಮತ್ತೆ ಇದೆಲ್ಲ ನಿಮ್ದೇ ಅಮ್ಮು, ಇದ್ರ ಅವಶ್ಯಕತೆ ಇಲ್ಲ. ಇದನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಬೇಡ ವೀರ್, ನಂಗೆ ಇದೆಲ್ಲ ಬೇಕಾಗಿಲ್ಲ. ನನಗೆ ನನ್ನ ಮಗಳು ಬೇಕು. ನನಗೆ ನನ್ನ ಮಗಳು ಬೇಕಷ್ಟೇ ವೀರ. ಅಮ್ಮು ಅಮ್ಮು, ನನ್ನ ವಕೀಲರ ಹತ್ರ ನಂಗೆ ವಕೀಲ್ ಪಕೀಲ್ ಏನು ತಿಳಿಯಲ್ಲ. ನಾನು ಓದ್ ಬರಹ ಗೊತ್ತಿಲ್ಲದೆ ಇರೋಳು. ನನಗೆ ನನ್ನ ಮಗಳು ವಾಪಸ್ ಬೇಕು. ಇದೆಲ್ಲ ನೀವು ತಗೊಂಡ್ಬಿಡಿ, ನನಗೆ ನನ್ನ ಮಗಳು ಬೇಕು ಅಷ್ಟೇ. ನೋಡಿ ಅಮ್ಮ, ವಿಚಾರಣೆ ಮಾಡಕ್ಕೆ ಟೈಮ್ ಹಿಡಿಯುತ್ತೆ. ನೀವು ಸಮಾಧಾನದಿಂದ ಅಲ್ಲಿ ಹೋಗಿ ಕೂತೀರಿ. ನಿಮ್ ಕೆಲ್ಸ ನಡೀತಾನೆ ಇರುತ್ತೆ, ಆದ್ರೆ ನನ್ ಮಗಳು ಅಲ್ಲಿ. ಅಣ್ಣ, ನಾನ್ ಮತ್ತೆ ನಿಮ್ ಮನೆಗೆ ಏನಾದ್ರೂ ಬಂದ್ರೆ ಅದು ನನ್ನ ಜೀವನದ ಕೊನೆ ದಿನ ಆಗಿರುತ್ತೆ. ವಕೀಲ್ರೆ, ನೀವ್ ಹೋಗಿ ನಿಮ್ ಮುಂದಿನ ಕೆಲ್ಸ ಮಾಡಿ. ಮಾವಯ್ಯ ನಮಸ್ತೆ. ನಮಸ್ತೆ ಮಾವಯ್ಯ, ನೀವೇನು ಚಿಂತೆ ಮಾಡಬೇಡಿ. ನಾನು ಎಲ್ಲ ಪೇಪರ್ಸ್ನ ರೆಡಿ ಮಾಡಿಸಿದ್ದೀನಿ. ಲಾಯರ್ ಇಲ್ಲೇ ಇದ್ದಾರೆ. ಒಂದೆರಡು ಗಂಟೆಲಿ ಇಚ್ಛಾಗೆ ಜಾಮೀನ್ ಸಿಕ್ಬಿಡುತ್ತೆ. ವೀರ್, ನಾನು ನಿಮ್ ಹತ್ರ ಕ್ಷಮೆ ಕೇಳೋದಿಕ್ ಬಯಸ್ತೀನಿ. ಕ್ಷಮೆ ಯಾವ ವಿಷಯಕ್ಕೆ ಮಾವಯ್ಯ? ಮಾವಯ್ಯ, ಇಚ್ಛಾಗಿ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಸತ್ಯವಾಗ್ಲೂ ಮುಕ್ತ ತಪಸ್ಸೆ ಮಗಳು ಅಂತ. ನನಗೆ ನಿಮ್ ಮೇಲೆ ತುಂಬಾ ನಂಬಿಕೆ ಇದೆ. ಮೇಲೂ ಕೂಡ ಮಾವಯ್ಯ, ನಾನು ನಿಮ್ಮ ಜೊತೆ ಪರ್ಸನಲ್ ಆಗಿ ಮಾತಾಡಬೇಕಿತ್ತು. ಬನ್ನಿ. ಸರಿ ವೀರ್, ನಾನ್ ನಿಮ್ ಜೊತೆಲಿರ್ತೇನೆ. ಅಮ್ಮು, ನಾನ್ ಸ್ವಲ್ಪ ಹೊತ್ತು ಆಚೆ ಹೋಗ್ತಿದ್ದೀನಿ, ಆದ್ರೆ ನೀವೇನು ಚಿಂತೆ ಮಾಡಬೇಡಿ. ಮಾವಯ್ಯ ಇಲ್ಲೇ ಇರ್ತಾರೆ, ಹಾಗೆ ಸ್ವಲ್ಪ ಹೊತ್ತಲ್ಲಿ ಇಚ್ಛೆಗೆ ಜಾಮೀನ್ ಸಿಗುತ್ತೆ. ಈಗ ನೀವೇ ಎಲ್ಲಿಗೆ ಹೋಗ್ತಿದ್ದೀರಾ ವೀರ್? ಒಂದ್ ಕೆಲ್ಸ ಅರ್ಧಕ್ಕೆ ನಿಂತೋಗಿದೆ ಅಮ್ಮು, ಇವಾಗ ಅದನ್ನ ಪೂರ್ತಿ ಮಾಡ್ಲೇಬೇಕು.
ನನ್ನ ನೋಡಿದ ಮೇಲೆ ನಿಮ್ಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ. ನಮ್ಮಗಳ ಮಧ್ಯೆ ಏನೇ ವೈಮನಸ್ಯ ಇದ್ರು ಒಬ್ಬ ತಂದೆ ಹೃದಯ ಯಾರಿಗೂ ಅರ್ಥ ಆಗಲ್ಲ. ನನ್ನ ಮಗಳು ದುಃಖದಲ್ಲಿರುವಾಗ ನಾನಲ್ಲಿ ಹೇಗಿರಲಿ? ನನಗೆ ನೆನಪಿದೆ ದಾಮಿನಿ, ನೀನು ಹೋಗುವಾಗ ಏನು ಹೇಳಿದ್ದೆ ಅಂತ. ಆದರೆ ಇಚ್ಛಾ ನನ್ನ ಮಗಳು ದಾಮಿನಿ, ನನ್ನ ಕೊನೆ ಉಸಿರಿರೋವರೆಗೂ ತಂದೆ ಕರ್ತವ್ಯನ ನಿಭಾಯಿಸ್ತೀನಿ. ನಾನೇನು ಹೇಳ್ತೀನಿ ಅಂದ್ರೆ, ನೀನು ಅಕ್ಕನ ಪರವಾಗಿ ಮಾತಾಡೋದನ್ನ ಬಿಟ್ಬಿಡು. ಬಾಬಾಜಿ ಇರೋವರೆಗೂ ನಾವೇನ್ ಮಾಡಿದ್ರು ಉದ್ದಾರ ಆಗಲ್ಲ. ಏನು ಅಂದ್ರೆ ನನಗೊಂದು ವಿಷಯ ಅರ್ಥನೇ ಆಗ್ತಾ ಇಲ್ಲ ಕಣ್ರಿ. ಇಚ್ಛಾ ಮುಕ್ತಾನ ಕದ್ಲು, ಅದಕ್ಕೆ ಅವಳನ್ನ ಜೈಲಕ್ಕೆ ಕಳ್ಸಿದ್ರಿ. ಆದ್ರೆ ನೀವು ಇಚ್ಛನ್ ಮಗುನ ಕದ್ದಿದ್ರಿ ಅಲ್ವಾ, ನಿಮ್ಮನ್ ಯಾವಾಗ ಜೈಲಕ್ಕೆ ಕಳಿಸ್ತಾರೆ ರೀ? ಪುಷ್ಕರ್, ಇವಳು ಬಾಯ್ ಮುಚ್ಚಕ್ ಹೇಳು. ಇವಳು ಹಾಳಾದ ನಾಲ್ಗೆಯಿಂದ ಅದೇ ಸತ್ಯ ಆಗ್ಬಿಟ್ಟಾತು. ರೋಹಿಣಿ, ನೀನ್ ಯೋಚಿಸಿ ಯೋಚಿಸಿ ನಿನ್ ತಲೆ ಸುಸ್ತಾಗಿರ್ಬೇಕು. ಹೌದು ರೀ, ನೀ ಹೋಗ್ ಮಲ್ಕೋ. ಸಮೋಸ. ಸ್ವಂತ ಮಗಳಿಗೋಸ್ಕರ ಜೋಗಿ ಮನ್ಸು ಮರುಗ್ಲಿಲ್ಲ, ಆದ್ರೆ ಆ ಹುಡುಗಿಗೋಸ್ಕರ ಮಾಡಿರೋ ಎಲ್ಲಾ ಪ್ಲಾನ್ ಮೇಲೂ ನೀರು ಹೋಗ್ಬಿಡ್ತಾರೆ ಬಾಬಾಜಿ. ಎರಡು ಗಂಟೆಲಿ ಇಚ್ಛಾ ಬಿಡುಗಡೆ ಆಗ್ಬಿಡ್ತಾಳೆ. ಇಷ್ಟೊತ್ತಲ್ಲಿ ಯಾರು ಬಂದ್ರು ನೋಡ್ತೀನಿ. ನಮಸ್ತೆ ಅಜ್ಜಿ. ನಮಸ್ತೆ. ಏನಾಯ್ತು ಅಜ್ಜಿ, ನನ್ನನ್ನು ಇಲ್ಲಿ ನೋಡಿ ನಿಮ್ಗೆ ಆಶ್ಚರ್ಯ ಆಗ್ತಾ ಇದೆಯಾ? ಓ ಪುಷ್ಕರ್ ಸರ್, ಆರಾಮಾಗಿ ನಾಷ್ಟ ಮಾಡ್ತಾ ಕೂತಿದ್ದೀರಾ? ವೀರ್, ನೀವು ಏನ್ ಅನ್ಕೊಂಡಿದ್ರಿ? ನೀವು ನನ್ನ ಹೆಂಡತಿನ ಸುಳ್ಳು ಕೇಸಲ್ಲಿ ಅರೆಸ್ಟ್ ಮಾಡಿಸ್ಬಿಟ್ಟು ನೀವು ಮನೇಲಿ ಆರಾಮಾಗಿರ್ಬೋದು ಅನ್ಕೊಂಡ್ರ? ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು, ನಾನು ಏನು ಮಾಡೋಕ್ಕಾಗಲ್ಲ ಅನ್ಕೊಂಡ್ರ? ಎಲ್ರಿಗೂ ಅವ್ರವ್ರ ಪಾಪದ ಶಿಕ್ಷೆ ಸಿಗತ್ತೆ. ಇದೇ ಭಗವಂತ ನ್ಯಾಯ ಅಲ್ವಾ? ನ್ಯಾಯ ಇನ್ನು ಸಿಕ್ಕೇ ಇಲ್ವಲ್ಲ ಅಜ್ಜಿ. ನ್ಯಾಯ ಈಗ ಸಿಗುತ್ತೆ. ನೀವ್ ಏನ್ ಅಪರಾಧ ಮಾಡಿದ್ರೋ ಅದಕ್ಕೆ ಶಿಕ್ಷೆ ಇವಾಗ ಸಿಗುತ್ತೆ ನಿಮ್ಗೆ. ನನ್ನ ಮಗನ ನೀವೇ ಕದ್ದಿದ್ದಲ್ವಾ ಹಾಸ್ಪಿಟಲ್ ಇಂದ? ರಾಮ ನಿಚ್ಚೆ, ಎಷ್ಟು ಸಲ ಹೇಳುದು ನಿಮ್ಗೆ ನಿನ್ ಮಗನ್ನ ನಾನ್ ಕದ್ದಿಲ್ಲ ಅಂತ? ಇದು ಆ ಹುಡುಗಿ ಮನ್ಸಿನ ಕಲ್ಪನೆ ಅಷ್ಟೇ. ವೀರ್,
ನೀವ್ ಇಲ್ಲಿಂದ ಹೊರಟು ಹೋಗಿ. ಇಲ್ಲ ಅಂದ್ರೆ ಕರ್ಸ್ತೀರಾ ನೀವು? ನೀವ್ಯಾಕೆ ತೊಂದ್ರೆ ತಗೋತೀರಾ ಅಜ್ಜಿ? ನಾನೇ ಕರೆಸ್ತೀನಿ. ದಾದಯ್ಯ, ಇನ್ಸ್ಪೆಕ್ಟರ್ ಸರ್, ಈ ವೀರ್ ಸಿಂಗ್ ಬ್ಯಾಡ್ಗಿ ಹೇಳ್ದೆ ಕೇಳ್ದೆ ನಮ್ಮ ಮನೆಗೆ ನುಗ್ಗಿದ್ದಾರೆ, ಮತ್ತೆ ನಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸ್ತಿದ್ದಾರೆ. ನೀವೇ ಇವ್ರಿಗೆ ತಿಳಿಸ್ ಹೇಳಿ. ಇವ್ರು ನನಗೇನು ಅರ್ಥ ಮಾಡಿಸ್ತಾರೆ ಅಜ್ಜಿಯವರೇ? ನಾನೇ ಇವ್ರಿಗೆಲ್ಲ ಹೇಳಿ ಕರ್ಕೊಂಡು ಬಂದಿದ್ದೀನಿ. ಇವರು ಚೆನ್ನಾಗಿ ನಿಮಗೆ ಉಪಚಾರ ಮಾಡಲಿ ಅಂತ. ಅಯ್ಯ, ಇದೇನು ತಮಾಷೆನಾ? ಯಾರನ್ನ ಯಾವಾಗ ಬೇಕಾದ್ರೂ ಅರೆಸ್ಟ್ ಮಾಡ್ಬೋದಾ? ನಿಮ್ಮ ಹೆಸರಲ್ಲಿ ನಮ್ಮ ಹತ್ರ ವಾರಂಟ್ ಇದೆ. ನಿಮ್ಮ ಮೇಲೆ ವೀರ್ ಸಿಂಗ್ ಬ್ಯಾಡಗಿ ಮಗನ ಕದ್ದಿರೋ ಆರೋಪ ಕೊಡೋ ಇದೆ. ಸುಳ್ಳು ಸುಳ್ಳು, ಇದೆಲ್ಲ ಸುಳ್ಳು ಅಂತ ಹೇಳ್ತಿದ್ದೀನಿ. ನಾನು ಆ ತರ ಏನು ಮಾಡೇ ಇಲ್ಲ. ಅದು ಅಲ್ಲದೆ ಆ ಇಚ್ಛಾಗೆ ಮಗು ಹುಟ್ಟಿದಾಗ ನಾನು ಅಲ್ಲಿಗೆ ಹೋಗೇ ಇರಲಿಲ್ಲ. ಇವರೆಲ್ಲರೂ ನಮ್ಮನ್ನ ಸಿಕ್ಕಾಕ್ಸೋಕೆ ನೋಡ್ತಿದ್ದಾರೆ. ಯಾಕೆ ಅಂದ್ರೆ ಇವನ್ ಹೆಂಡತಿ ಕಳ್ತನ ಮಾಡುದ್ಲು ಅಂತ ಹಿಡ್ಕೊಟ್ಟಿದ್ದೆ. ಅದಕ್ಕೆ ಇವನು ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿ ನನ್ನನ್ನ ಸಿಕ್ಕಾಕಿಸ್ತಿದ್ದಾನೆ. ಇನ್ನು ಎಷ್ಟು ಸುಳ್ಳು ಹೇಳ್ತೀರಿ? ನೀವು ನಮ್ಮ ವಾರಸ್ದಾರನ ಕದ್ದಿದ್ರಿ, ಬ್ಯಾಡಗಿ ಪರಿವಾರದ ವಾರಸ್ದಾರನ್ನ. ಆ ಅಪರಾಧದ ಶಿಕ್ಷೆ ನಿಮಗಾಗ್ಲೇಬೇಕು. ಇನ್ಸ್ಪೆಕ್ಟ್ರೆ, ಇವರು ದುಡ್ಡಿರೋ ಜನ, ಅದಕ್ಕೆ ನಮ್ಮ ಮೇಲೆ ಆರೋಪ ಹೊರಿಸಿ ನಮ್ಮನ್ನ ಸಿಕ್ಕಾಕಿಸ್ತಿದ್ದಾರೆ. ನಾನು ಆ ತರ ಏನು ಮಾಡಿಲ್ಲ. ಪುಷ್ಕರ್ ನೀನ್ ಹೇಳಿ ಇವ್ರಿಗೆ, ಹೇಳು ಇವ್ರಿಗೆ. ಹೌದು, ನಾವು ನಿರಪರಾಧಿಗಳು, ನಾವೇನು ಮಾಡೇ ಇಲ್ಲ. ನೀವುಗಳೇನು ಮಾಡೇ ಇಲ್ವಾ? ಇವ್ರು ನಿಮಗ್ ಗೊತ್ತಾಗಬಹುದು. ಸಾಕ್ಷಿ ಸಿಕ್ತಲ್ವಾ ನಿರ್ದೋಷಿ ಅಜ್ಜಿಯವರೇ? ನೀವು ಈ ವಯಸ್ಸಲ್ಲಿ ಇಂಥ ಕೀಳುಮಟ್ಟದ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ನಾನು ನೋಡಿ, ನಾಚಿಕೆ ಯಾಕಾಗುತ್ತೆ? ನಾಚಿಕೆ ಅನ್ನೋದು ಇದ್ದಿದ್ರೆ ನೀವಿಂಥ ಕೆಲಸನೇ ಮಾಡ್ತಾ ಇರಲಿಲ್ಲ. ಹೇಳೋಕ್ ಮಾತ್ರ ನೀವು ಮನೆಯಲ್ಲಿ ಎಲ್ರಿಗಿಂತ ದೊಡ್ಡವರು, ಅಜ್ಜಿ ಆಗ್ಬೇಕೆಲ್ರಿಗೂ. ಆದ್ರೆ ಕೆಲ್ಸಗಳು ಮಾತ್ರ ಕೀಳು ಮತ್ತೆ ಹೀನಯವಾಗಿರೋದನ್ನೇ ಮಾಡ್ತೀರಾ. ನೀವು ಬರೀ ನನ್ಗಷ್ಟೇ ಅಲ್ಲ, ಮಾವಯ್ಯಂಗೆ, ತಪಸ್ಸೆಗೆ, ಮಿಸ್ಟರ್ ರಾಜೀವ್ ಅವ್ರಿಗೆ, ಎಲ್ರಿಗೂ ನೀವು ಅಪರಾಧಿನೇ. ನಿಮ್ಮ ಪಾಪದ ಕೊಡ ತುಂಬಿ ಹೋಗ್ಯದ. ನಮ್ಮ ಒಳ್ಳೆತನನ ದುರುಪಯೋಗ ಮಾಡ್ಕೊಂಡ್ರಿ ನೀವು. ನಿಮಗ
ನಿಮ್ ಎಲ್ಲ ಕೆಟ್ಟ ಕೆಲಸಕ್ಕೆ ಶಿಕ್ಷೆ ಆಗಲೇಬೇಕು. ಎಂಥ ವ್ಯಕ್ತಿತ್ವ ನಿಮ್ಮದು, ಇಚ್ಛಾ ಏನೋ ಮಾಡಿದ್ರು ಅವಳು ಇವತ್ತಿನವರೆಗೂ ನಿಮ್ಮ ಮೊಮ್ಮಗಳ ಮಗುವನ್ನ ತನ್ನ ಮಗಳಾಗೆ ಜೋಪಾನ ಮಾಡಿದ್ಲು. ಆಕೆ ಮಾಡಿರೋ ಉಪಕಾರ ಸ್ಮರಿಸೋದಿರಲಿ. ನೀವು ಆಕೆನ್ನ ಜೈಲಿಗೆ ಕಳಿಸಿಬಿಟ್ರ ನಮ್ಮ ಸೊಸೆನ ನೀವು ಜೈಲಿಗೆ ಕಳಿಸಿ ನೀವು ನಮ್ಮನೆ ಮರ್ಯಾದೆನಂತೂ ಬೀದಿಗೆ ಎಳೆದ್ಬಿಟ್ರಿ. ದಾದಯ್ಯನವ್ರೆ, ನೀವು ದೊಡ್ಡವರು, ಮನುಷ್ಯರಿಂದ ತಪ್ಪಾಗತ್ತೆ ಅದು. ನೀವು ಬೀದಿಗೆ ತಿಳಿಸಿ ಹೇಳಿ, ನಾನು ಅದು ನೀವೇ ಅರ್ಥ ಮಾಡಿಸಿ. ವೀರ್ಕಂದ, ನಾನು ನಿಮ್ಮ ಅಜ್ಜಿ ತರ ಅಪ್ಪ, ನನ್ನ ವಯಸ್ಸಿಗಾದ್ರೂ ಬೆಲೆ ಕೊಡಪ್ಪ. ಅಜ್ಜಿಯವರೇ, ನಿಮ್ಮ ವಯಸ್ಸು ಮತ್ತೆ ಸಂಬಂಧಕ್ಕೆ ಗೌರವ ಕೊಟ್ಟೆ ಇವತ್ತವರೆಗೂ ಸುಮ್ಮನಿದ್ದೆ. ಆದ್ರೆ ಇನ್ನಾಗಲ್ಲ. ಇವ್ರಿಗೆ ಬೇಡಿ ತೊಡ್ಸಿ. ಪುಷ್ಕರ್, ನೀನ್ ಯಾಕೇನು ಮಾತಾಡ್ತಿಲ್ಲ ಹೇಳು. ಇವ್ರಿಗೆ ಹೇಳು, ಇವ್ರಿಗೆ ನಾನೇನು ಮಾಡಿಲ್ಲ ಅಂತ. ನೀನ್ ಯಾಕೆ ಮಾತಾಡ್ತಿಲ್ಲ ಹೇಳು ಇವ್ರಿಗೆ ನಾನೇನು ಮಾಡಿಲ್ಲ ಅಂತ. ಇವಾಗ ನಾನು ಬಾಯ್ ಬಿಡ್ತಿರೋದೆ ಒಳ್ಳೇದು, ಇಲ್ಲ ಅಂದ್ರೆ ನನ್ನ ಕೈಗೂ ಬೇಡಿ ಬೀಳೋದಂತೂ ಗ್ಯಾರಂಟಿ. ಇವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ. ಪುಷ್ಕರ್, ಪುಷ್ಕರ್, ನೀನ್ ಯಾಕೇನು ಮಾತಾಡ್ತಿಲ್ಲ ಹೇಳು ಇವ್ರಿಗೆಲ್ರಿಗೂ. ವೀರ್ ನೋಡಪ್ಪ, ಸ್ವಲ್ಪ ಯೋಚನೆ ಮಾಡು. ಪುಷ್ಕರ್ ಮಾತಾಡೋ. ಫೋನ್ ಮಾಡ್ತೀನಿ, ವಕೀಲರು ಫೋನ್ ಮಾಡ್ತೀನಿ. ವೀರ್ 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 ನಡಿಯಪ್ಪೋ. ಆಗೋಯ್ತು, ಇದೊಂದು ತಿನ್ಬಿಡಾಯ್ತಾ? ಬಿಸಿನಾ? ಇನ್ನೊಂದು ಚೂರ್ 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 ಅಷ್ಟೇ 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 ಅಷ್ಟೇ. ಹಲೋ ಅಕ್ಕ. ಅಕ್ಕ, ಅಮ್ಮನ್ನ ಪೊಲೀಸರು ಹಿಡ್ಕೊಂಡ್ ಬಂದಿದ್ದಾರೆ. ಏನು, ಚಿಕ್ಕಮ್ಮನ ಪೊಲೀಸ? ಚಿಕ್ಕಮ್ಮ ಅಂತ ಏನ್ ಮಾಡಿದ್ರು ಅಕ್ಕ? ಅದು ವೀರ್ ಬೆಳಗ್ಗೆ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದಿದ್ದ. ಅದೇನು ಗೊತ್ತಿಲ್ಲ, ಇಚ್ಚ ಅದೇನ್ ಕತೆ ಹೇಳಿದ್ಲೋ. ಅವ್ರು ತಿರ್ಗಾ ಅದೇ ಹೇಳ್ತಾರೆ, ಅಮ್ಮ ಮಗುನ ಕದ್ದಿದ್ದಾರೆ ಅಂತ. ಅಕ್ಕ ಬೇಗ ಏನಾದ್ರು ಮಾಡು, ಅಮ್ಮನ ಪೊಲೀಸ್ ಸ್ಟೇಷನ್ ಇಂದ ಹೇಗಾದ್ರು ಮಾಡಿ ಕರ್ಕೊಂಡು ಹೋಗೋಣ. ಇಲ್ಲ ಅಂದ್ರೆ ಇವ್ರು ಏನ್ ಮಾಡ್ಬಿಡ್ತಾರೋ ಅಮ್ಮಂಗೆ ಗೊತ್ತಿಲ್ಲ. ಅಕ್ಕ ನೀನೆ ಏನಾದ್ರು ಮಾಡು, ನನ್ನ ತಲೆ ಓಡ್ತಾ ಇಲ್ಲ ಈಗ. ನೀನೇನಾದ್ರು ಮಾಡು. ಸರಿ, ನೀನ್ ಗಾಬರಿ ಆಗ್ಬೇಡ, ನಾನು ಏನಾದ್ರು ಮಾಡ್ತೀನಿ. ನೀನು ನಿನ್ ಸ್ವಲ್ಪ ಹುಷಾರಾಗಿರು, ನಾನು ಚಿಕ್ಕಮ್ಮನ್ ಬಿಡ್ಸೋದಿಕ್ಕೆ ಏನಾದ್ರು ಮಾಡ್ತೀನಿ. ಸರಿ. ಇಲ್ಲಿ ನೋಡಿ, ಎಲ್ಲ ಹೋಗಿದ್ರಿ ನೀವು? ಫೋನ್ ಬಂದಿತ್ತು, ವೀರ್ ಚಿಕ್ಕಮ್ಮನ ಮತ್ತೆ ಪುಷ್ಕರ್ನ ಪೊಲೀಸ್ ಹಿಡ್ಕೊಟ್ಟಿದಾರಂತೆ. ಪ್ಲೀಸ್ ಏನಾದ್ರು ಮಾಡಿ ನೀವು. ನಾನು ಹೇಳ್ತಿರೋದ್ ಕೇಳಿಸ್ತಿದ್ಯಾ? ಚಿಕ್ಕಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾರೆ. ನನಗೆ ಗೊತ್ತಿದೆ ದಿವ್ಯಾ. ಗೊತ್ತಿದೆ ನಿಮ್ಗೆ ಅಂದ್ರೆ ಮತ್ ಬಿಡ್ಸಿ ಅವ್ರನ್ನ. ಚಿಕ್ಕಮ್ಮ ನಮ್ಗೆ ತಾಯಿ ಸಮಾನ, ನೀವ್ ಅವ್ರಿಗೆ ಏನಾದ್ರು ಮಾಡಿ. ದಿವ್ಯಾ, ಅತ್ತೆಯವ್ರ ವಿಷಯದಲ್ಲಿ
ಇವತ್ತೇನಾಗಿದೆಯೋ ಅದು ಮೊದಲೇ ಆಗ್ಬೇಕಿತ್ತು. ಅತ್ತೆಯವರು ಈಗೆಲ್ಲಿದ್ದಾರೋ ಅದೇ ಅವ್ರಿಗೆ ಸರಿಯಾದ ಜಾಗ. ನನ್ನ ಖುಷಿ ಏನು ಅಂದ್ರೆ ಅತ್ತೆಯವರಿಗೆ ಸರಿಯಾದ ಶಿಕ್ಷೆನೇ ಆಗಿದೆ. ನೀವೇನಾದ್ರೂ ಮಾಡಿ. ಹಾ ದಿವ್ಯಾ, ನಾನು ಅವರನ್ನ ಬಿಡುಗಡೆ ಮಾಡಿಸ್ಬೋದು. ಮತ್ತೆ ಆದ್ರೆ ನಂದೊಂದು ಷರತ್ತಿದೆ. ಒಪ್ಕೋತೀಯ ನೀನು? ಮುಕ್ತನ್ನ ಅವಳ ಅಮ್ಮ ಇಚ್ಛಾ ಹತ್ರ ಕಳಿಸ್ಕೊಟ್ಬಿಡು. ನಾನು ಅತ್ತೆಯವ್ರನ್ನ ಬಿಡುಗಡೆ ಮಾಡಿಸ್ತೀನಿ. ಶರತ್ ಇಡ್ತಿದ್ದೀರಾ ನೀವು ನನ್ ಮುಂದೆ? ಯಾಕೆ ಯಾಕೆ ನೀವು ಮುಕ್ತ ನನ್ನಿಂದ ದೂರ ಮಾಡ್ತಿದ್ದೀರಾ? ನನ್ನ ಮೊಮ್ಮಗಳು ಯಾಕೆ ದೂರ ಮಾಡ್ತಾ ಇದ್ದೀರಾ? ಸರಿ ಯಾವುದು ತಪ್ಪ ಯಾವುದು ಯಾವುದು ಗೊತ್ತಾಗ್ತಿಲ್ಲ ನಿನ್ಗೆ. ಸರಿ ಯಾವುದು ಅನ್ನೋದು ನಾನು ನಿನ್ಗೆ ಅರ್ಥ ಮಾಡಿಸೋದಿಕ್ಕೆ ನಮ್ಗಿರೋದು ಇದೊಂದೇ ದಾರಿ. ಹಾಗಾದ್ರೆ ನಿಮ್ ಶರತ್ ಇದೆ ಆದ್ರೆ ನಾನ್ ನಿಮ್ ಮಾತನ್ನ ಒಪ್ಪೋದಿಲ್ಲ. ನಾನು ಮುಕ್ತಾನು ನನ್ನ ಹತ್ರನೇ ಇಟ್ಕೋತೀನಿ, ಮತ್ತೆ ಸ್ವತಃ ನಮ್ ಚಿಕ್ಕಮ್ಮನ್ ನಾನೇ ಬಿಡಿಸ್ಕೊಳ್ತೀನಿ. ನಿಮ್ಮ ಹತ್ರ ಸಂಬಂಧಗಳಿಗೆ ಬೆಲೆ ಇಲ್ಲದೆ ಇರಬಹುದು, ಆದ್ರೆ ನನಗದೆಲ್ಲ ಇದೆ. ಮತ್ತೆ ನನಗೆ ಇದು ಕೂಡ ಅರ್ಥ ಆಯ್ತು, ನಿಮ್ಗೆ ಯಾರು ನಿಮ್ಮವರು ಅಂತ. ಅಮ್ಮವರೇ ಒಂದ್ ನಿಮಿಷ ನನ್ನ ಮಾತು ಕೇಳಿ. ನಾನ್ ಮುಕ್ತನ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ ಬಂದಿಲ್ಲ. ಅವಳು ನಿಮ್ಮ ಮಗಳು, ನಿಮ್ ಜೊತೆನೆ ಇರ್ತಾಳೆ. ಯಾವಾಗ ನನಗ್ ಮುಕ್ತ ಸಿಕ್ಕಿದ್ಲೋ ಆಗ ನನಗ್ ಗೊತ್ತಿರ್ಲಿಲ್ಲ ಅವಳು ಅವಳು ತಪಸ್ಸಿನ ಮಗಳು, ನಿಮ್ ಮೊಮ್ಮಗಳು ಅಂತ. ನನಗೆ ಈ ವಿಷಯ ಏನಾದ್ರೂ ಗೊತ್ತಿದ್ರೆ ಅಮ್ಮವ್ರೆ ನಾನು ಸ್ವತಃ ಟಪ್ಪು ಕೊಟ್ಬಿಡ್ತಿದ್ದೆ. ಗೊತ್ತಿಲ್ದೇನೆ ನನ್ನಿಂದ ತಪ್ಪಾಗಿರೋದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇಚ್ಛಾ, ನೀನು ಯಾವುದೇ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದೆ ಅಪ್ಪ, ಅವಶ್ಯಕತೆ ಇದೆ. ಮುಕ್ತ ಈ ಮನೆ ಮಗಳು, ಈಗ ಅವಳು ಇಲ್ಲೇ ಇರ್ತಾಳೆ ನಿಮ್ಮೆಲ್ಲರ ಜೊತೆ. ಇವಳನ್ನ ನೀನು ನಿನ್ ಮಗಳು ತರ ಸಾಕಿದ್ಯಾ? ಮುಕ್ತ ನಿನ್ನ ಅಮ್ಮ ಅನ್ಕೊಂಡಿದ್ದಾಳೆ. ತಾಯಿಯಿಂದ ದೂರ ಮಾಡಬಾರ್ದು. ನಾನು ನಿನ್ನನ್ನು ನಿನ್ನ ಮಗಳಿಂದ ದೂರ ಮಾಡೋದಿಲ್ಲ. ಅಪ್ಪ, ಈ ಮನೆ ಮೌನವಾಗಿದೆ. ನನ್ನ ಹತ್ರ ಅಂತೂ ನನ್ನ ಇಬ್ಬರು ಮಕ್ಕಳಿದ್ದಾರೆ, ಯುವರಾಜ್ ಇದ್ದಾನೆ, ಕೃಷ್ಣ ಇದ್ದಾನೆ. ಅಮ್ಮವ್ರ ಹತ್ರ ಯಾರು ಇಲ್ಲ, ತಪಸ್ಯನೂ ಇಲ್ಲ. ಒಂದ್ ವೇಳೆ ಮುಕ್ತ ಅಮ್ಮವ್ರ ಜೊತೆಲಿದ್ರೆ ಅವ್ರಿಗೆ ಸಂತೋಷ ಸಿಗುತ್ತೆ. ಇನ್ನು ಅಜ್ಜಿ ವಿಷಯಕ್ಕೆ ಬಂದ್ರೆ ನನಗವ್ರ ಮೇಲೆ ಯಾವುದೇ ಬೇಜಾರಿಲ್ಲಪ್ಪ. ನನ್ಗೆ ನನ್ನ ಮಗ ಸಿಕ್ಬಿಟ್ಟ, ಇನ್ನು ನನಗೇನು ಬೇಡ. ಸಾಧ್ಯವಾದ್ರೆ ಅವ್ರನ್ನ ಮನೆಗೆ ಕರೆಸಿ. ನಾನು ಹೋಗಿ ಬರ್ತೀನಪ್ಪ. ಮಕ್ಕಳು ಕಾಯ್ತಿರ್ತಾರೇನೋ. ನನ್ನ ಮಗಳು ಮುಕ್ತಾನ್ ಚೆನ್ನಾಗಿ ನೋಡ್ಕೊಳ್ಳಿ. ಆ
ಅರೆ ಸ್ವಲ್ಪ ಹೊತ್ತಾದ್ರೂ ನಿದ್ದೆ ಮಾಡಪ್ಪ ನೀನು, ಇಲ್ಲಾಂದ್ರೆ ನಿನ್ನ ಹೆಸರನ್ನ ನಾನು ಅಳು ಅಂತ ಇಟ್ಬಿಡ್ತೀನಿ ಅಷ್ಟೇ. ಕೊಡಿ ಇಲ್ಲಿ ನನ್ಗೆ, ಹಸುವಾಗಿದೆ ಅನ್ಸತ್ತೆ. ನೀನಂತೂ ಇವನ್ನ ಎರಡ್ ನಿಮಿಷನೂ ನನ್ನ ಹತ್ರ ಇರೋದಕ್ಕೆ ಬಿಡೋದೇ ಇಲ್ಲ ಅಂತೀಯ. ಅವನ ಅಜ್ಜಿ ಅಲ್ವಾ ನಾನು? ಅರೆ ನಾನಂತೂ ಇವನಿಗೆ ತಾತ ಅಲ್ವಾ? ಹಾ, ಸ್ವಲ್ಪ ದಿನ ಇರಿ, ಆಮೇಲೆ ನಿಮ್ ಹತ್ರನೂ ಬರ್ತಾನೆ. ಮೊದ್ಲು ಕೃಷ್ಣಂಗೋಸ್ಕರ ನೀನು ಹೀಗೆಲ್ಲ ಆಡ್ತಿದ್ದೆ, ಈಗ ಮುಕ್ತಂಗೋಸ್ಕರ ಇನ್ನು ಜೈಲ್ಗೆ ಹೋಗೋದೊಂದು ಬಾಕಿ ಇತ್ತು, ಅದನ್ನು ಪೂರ್ತಿ ಮಾಡ್ಬಿಟ್ಟಿಯಲ್ಲ ನೀನು. ನನಗ್ ಗೊತ್ತು ಅಮ್ಮ, ನಿಮಗ್ ನನ್ ಮೇಲೆ ಸಿಟ್ಟಿದೆ ಅಂತ. ನಾನು ಯುವರಾಜ್ನ ಎಷ್ಟು ಪ್ರೀತಿಸ್ತೀನೋ ಕೃಷ್ಣ ಮತ್ತೆ ಮುಕ್ತನ್ನೋ ಅಷ್ಟೇ ಪ್ರೀತಿಸ್ತೀನಿ. ಯುವರಾಜ್ ನನ್ನವನು, ನನ್ ಸ್ವಂತ ಮಗ. ದಯವಿಟ್ಟು ನೀವು ನನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡಿ. ನನ್ನನ್ನು ನಿಮ್ಮಿಂದ ದೂರ ಮಾಡಬೇಡಿ ಅಪ್ಪ. ನೀವು ನನ್ನ ನಿಮ್ಮ ಮಗಳು ಅಂತೀರ, ನೀವಾದರೂ ನನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡಿ. ನಿಮ್ ಎಲ್ಲರ ಹತ್ರನೂ ಕ್ಷಮೆ ಕೇಳ್ತೀನಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನಗೆ ಗೊತ್ತು ನೀವಿಬ್ರು ಯುವರಾಜ್ನ ತುಂಬಾ ಪ್ರೀತಿಸ್ತೀರ ಅಂತ. ಯುವರಾಜ್ಗೆ ಏನ್ ಸ್ಥಾನ ಇದೆ ನಿಮ್ ಜೀವನದಲ್ಲಿ ಅನ್ನೋದು ನನಗೆ ಗೊತ್ತು. ನನಗೆ ತುಂಬಾ ಖುಷಿ ಇದೆ ನನ್ ಮಗಂಗೆ ನಿಮ್ಮಂತ ಅಜ್ಜಿ ತಾತನ್ ಪ್ರೀತಿ ಸಿಕ್ತಿದೆ ಅಂತ. ಅಪ್ಪ, ನೀವ್ ಯಾವಾಗ್ಲೂ ನನ್ ಜೊತೆಯಾಗಿದ್ರಿ. ನನ್ನಿಂದ ತಪ್ಪಾಗಿದೆ ಅಂತ ನಿಮಗೇನಾದ್ರೂ ಅನ್ಸಿದ್ರೆ ನನಗ್ ಬೈರಿ, ಕೋಪ ಮಾಡ್ಕೊಳ್ಳಿ. ಆದ್ರೆ ಹೀಗ್ ಸುಮ್ಮನಿದ್ದು ನನ್ನ ದೂರ ತಳ್ಬಿಡ್ಬೇಡಿ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ನನ್ಗಿಲ್ಲಿರಕ್ಕಾಗಲ್ಲ. ನೋಡಿ, ನಿಮ್ ನಾಟಕ ಎಲ್ಲ ಬೇಕಾಗಿಲ್ಲ, ಇದು ಸೆಲ್ ನಿಮ್ ಮನೆ ಅಲ್ಲ. ಪೂರ್ಣಿಮಾ, ತಳ್ಳು ಇವರನ್ನ ಒಳಗಡೆ. ಅಯ್ಯೋ, ಇದಂತೂ ತುಂಬಾ ಗಲೀಜಾಗಿದೆ, ನಾನು ಇಲ್ಲಿ ಇರಕ್ಕಾಗಲ್ಲ. ಗಲೀಜ್ ಕೆಲಸ ಮಾಡಿದ್ಮೇಲೆ ಗಲೀಜಲ್ಲೇ ಇರ್ಬೇಕಾಗುತ್ತೆ. ಏ, ಏನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ತಳ್ಳು ಇವರನ್ನ ಒಳಗಡೆ. ಇಲ್ಲಿ ಕೇಳಿ, ಬನ್ನಿ, ಇದನ್ನೇ ನಿಮ್ ಮನೆ ಅನ್ಕೊಳ್ಳಿ. ಚಿಂತೆ ಮಾಡ್ಬೇಡ, ಬಾ ಬಾ. ಎರಡ್ ಮೂರ್ ದಿನ ನಿದ್ದೆ ಬರಲ್ಲ, ಆಮೇಲೆ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತೀಯ. ಬಾ ಬಾ, ಕೂತ್ಕೋ.